ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನದ ಹುಡುಗಿ, ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸ್. ನಮ್ ಜೊತೆ ಇದ್ದಾರೆ ದೊಡ್ಡ ಮನೆ ಹುಡುಗ ಸರ್. ನಮಸ್ತೆ. ನಮಸ್ಕಾರ ವಿನಯ್ ರಾಜ್ಕುಮಾರ್ ಸರ್. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ಎಲ್ಲ ಶುರು ಮಾಡೋಕ್ಕಿಂತ ಮುಂಚೆ, ನಿಮ್ಮ ಮೂವಿ ಬಗ್ಗೆ ಎಲ್ಲ ಮಾತಾಡೋದಕ್ಕಿಂತ ಮುಂಚೆ, ನಾವು ಕೇಳ್ಪಟ್ಟಿದ್ದು ನೀವು ಹಾಸನಲ್ಲಿ ಲೈಕ್ ಶೂಟಿಂಗ್ ಮಾಡಿದ್ದು ಸಕಲೇಶ್ಪುರ್ ಸೈಡ್ ಎಲ್ಲ. ಸರ್, ನೀವು ಹಾಸನ್ಗೆ ಎಸ್ ಅಲ್ಲಿ ಬಂದಿದ್ದೀರಾ ಸರ್? ರಾಯಪ್ಪ ಧರ್ಮ ಗುಣ ಪೆಪ್ಪೆ ಅವ್ರಿಗೆ ಹೇಳ್ಬಿಡು, ಜನಕ್ಕೆ ತೊಂದರೆ ಕೊಡಕ್ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ. ಹಾಸನ್ಗೆ ಸಕಲೇಶ್ಪುರ್ಗೆ ಆಕ್ಚುಲಿ ಒಂದು ಮೂರ್ ಸಲ ಬಂದಿದ್ದೀನಿ. ಇದು ಮೂರನೇ ಸಲ. ಒಂದ್ಸಲಿ ನಮ್ಮ ಶೂಟ್ಗೆ, ಇನ್ನೊಂದ್ಸಲಿ ನಾನು ನನ್ನ ಕಸಿನ್ಸ್ ಜೊತೆ ಎಲ್ಲ ಒಂದು ಚಿಕ್ಕ ಟ್ರಿಪ್ಪಿಗೆ ಬಂದಿದ್ದೆ. ಆಮೇಲೆ ಇದು ಮೊನ್ನೆ ಸಲ ತಿರ್ಗಾ ಇಂಟರ್ವ್ಯೂ ಬಂದಿದೆ. ಹಾಸನ್ಗೆ ಅಂತ ಯಾವತ್ತು ಲೈಕ್ ವಿಸಿಟ್ ಮಾಡಕ್ಕೆ ಅಂತ? ಹಾಸನ್ಗೆ ಅಂತ ಬಂದಿಲ್ಲ. ಸೊ ಅದಕ್ಕೆ ನಮ್ದು ಏನು ಪ್ಲಾನ್ ಇರೋದಂದ್ರೆ, ಈಗ ಪೆಪ್ಪೆ ಹೆಂಗಿದ್ರು ರಿಲೀಸ್ ಆಗ್ತಿದೆ. ಸೊ ರಿಲೀಸ್ ಆದ್ಮೇಲೆ ಹಾಸನ್ಗೆ ಒಂದು ಥಿಯೇಟರ್ ವಿಸಿಟ್ ಮಾಡೋಣ ಅನ್ನೋದು ಪ್ಲಾನ್. ಸೊ ಹಂಗಾದ್ರೆ ನಾವೆಲ್ಲ ನಿಮ್ಮನ್ನ ನಿರೀಕ್ಷೆ ಮಾಡಬಹುದು. ಥರ್ಟಿಯತ್ ರಿಲೀಸ್ ಆಗ್ತಾ ಇದೆ. ಥರ್ಟಿಯತ್ ಆಗಿ ನೆಕ್ಸ್ಟ್ ವೀಕ್ ನಾವು ಹಾಸನ್ ಥಿಯೇಟರ್ ವಿಸಿಟ್ ಮಾಡೋಣ ಅಂತ ಪ್ಲಾನ್ ಆಗಿದೆ. ಸೊ ಹಂಗಾದ್ರೆ ಹಾಸನ್ ಪೀಪಲ್ ನೋಡ್ತಾ ಇರಿ. ಸೊ ಪೆಪ್ಪೆ ಮೂವಿ ರಿಲೀಸ್ ಆದ್ಮೇಲೆ ಥಿಯೇಟರ್ ವಿಸಿಟ್ ಇರುತ್ತೆ, ಮಿಸ್ ಮಾಡ್ಬೇಡಿ ಸರ್ ನಾ ಮೀಟ್ ಮಾಡೋದು. ಓಕೆ ಸರ್, ನಿಮಗೆ ಹಾಸನ್ ಬಗ್ಗೆ ಏನಾದರೂ ಹೇಳಿ, ನಿಮ್ಗೆ ಏನಾದರೂ ಗೊತ್ತಾ ಹಾಸನ್ ಬಗ್ಗೆ? ಎನಿಥಿಂಗ್ ಲೈಕ್ ಒಂದು ಫೇಮಸ್ ಥಿಂಗ್ ನಮ್ಮ ಹಾಸನಲ್ಲಿ, ಆ ಥರ ಏನಾದರೂ ಗೊತ್ತಾ ಸರ್ ನಮ್ಮ ಹಾಸನ್ ಬಗ್ಗೆ? ಹಾಸನ್ ಬಗ್ಗೆ ಏನಂದ್ರೆ, ಏನಾದರೂ ಕೇಳ್ಪಟ್ಟಿದ್ದೀರಾ? ತುಂಬ ಕೇಳ್ಪಟ್ಟಿದೆ. ಆಮೇಲೆ ತುಂಬ ಸಲ ಪಾಸ್ ಆಗಿದ್ದೀನಿ ಹಾಸನ್. ಆದರೆ ನಮ್ಮ ಮ್ಯಾನೇಜರ್ ಯಾರಿದ್ದಾರೆ ಶಿವು ಅಂತ, ಸೊ ಅವರು ಹಾಸನದವರು. ಸೊ ಅವ್ರು ಯಾವಾಗ್ಲೂ ಹಾಸನ್ ಬಗ್ಗೆ ಹೇಳ್ತಾನೆ ಇರ್ತಾರೆ, ಇಲ್ಲ ಇಲ್ಲಿ ಹೋಗ್ಬೇಕು, ಇಲ್ಲೊಂದ್ ಕಡೆ ತುಂಬಾ ಜಾಗಗಳ ಬಗ್ಗೆ ಹೇಳ್ತೇವೆ, ಊಟದ ಜಾಗದ್ಗಳ. ನೀವ್ ಆಕ್ಚುಲಿ ಹೇಳ್ಬೇಕು, ನೀವೊಂದ್ ಒಳ್ಳೆ ಜಾಗ ಹೇಳಿ. ಸೊ ನೆಕ್ಸ್ಟ್ ಟೈಮ್ ನಾನು ಥಿಯೇಟರ್ ವಿಸಿಟ್ ಬಂದಾಗ ಅಲ್ಲಿ ಹೋಗ್ತೀನಿ. ಸರ್, ನಮ್ಮ ಹಾಸನಲ್ಲಿ ಸಾಕಷ್ಟು ವೆಜ್ ನಾನ್ ವೆಜ್? ನಾನ್ ವೆಜ್ ನೀವ್ ವೆಜಿಟೇರಿಯನ್? ಪಿಳ್ಳೆ ಮೆಸ್. ಹಾ, ಕರೆಕ್ಟ್, ಪಿಳ್ಳೆ ಮೆಸ್ ಅಂತ ಸರ್. ಬಿರಿಯಾನಿಗೆ ಫೇಮಸ್ ಅಂತ ಹೇಳ್ಬೋದು. ಸೊ ನೀವು ಬಂದಾಗ ಮಿಸ್ ಮಾಡ್ದಲ್ಲೇ, ನೆಕ್ಸ್ಟ್ ಥಿಯೇಟರ್ ವಿಸಿಟಿಗೆ ಬಂದ ಮಿಸ್ ಮಾಡ್ದಲ್ಲೇ ತಿನ್ಕೊಂಡು ಹೋಗಿ. ಓಕೆ ಸರ್, ಈಗ ಸದ್ಯದಲ್ಲೇ ನಿಮ್ಮ ಮೂವಿ ರಿಲೀಸ್ ಆಗ್ತಿದೆ ಪೆಪ್ಪೆ ಮೂವಿ. ಸೊ ಆಗಸ್ಟ್ 30th. ಸೊ ಆ ಮೂವಿಲಿ ನಾವೇನು ನಿರೀಕ್ಷೆ ಮಾಡ್ಬೋದು ಸರ್? ಸೊ ಆಗಸ್ಟ್ 30th ನಮ್ಮ ಸಿನಿಮಾ ಪೆಪ್ಪೆ ರಿಲೀಸ್ ಆಗ್ತಾ ಇದೆ. ಸೊ ಪೆಪ್ಪೆಯಲ್ಲಿ ಹಲವಾರು ವಿಷಯಗಳಿದೆ ಆ್ಯಕ್ಚುಲಿ ನೋಡ್ಬೇಕಂದ್ರೆ. ಎಲ್ಲರೂ ಏನಾದ್ರು ಒಂದು ವಿಷಯ ತೊಗೊಂಡು ಹೋಗ್ಬೋದು ಅವ್ರ ಮನೆಗೆ. ಮ್ಯೂಸಿಕಲಿ ನೋಡಿದ್ರೆ ನಮ್ಮ ಅಪೂರ್ಣಚಂದ್ರ ತೇಜಸ್ವಿ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಸೊ ನಾನು ಹೇಗೆ ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ದೀವಿ, ಅವರು ಕೂಡ ಫಸ್ಟ್ ಟೈಮ್ ಒಂದು ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಒಂದು ಸಾಂಗ್ ಇದೆ, ಬಟ್ ಅವರ ರೀರೆಕಾರ್ಡಿಂಗ್ ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ತುಂಬ ಒಳ್ಳೆ ರೀರೆಕಾರ್ಡಿಂಗ್ ಮಾಡಿದ್ದಾರೆ, ತುಂಬ ಗ್ರಿಪ್ಪಿಂಗ್ ರೀರೆಕಾರ್ಡಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಮಯೂರ್ ಪಟೇಲ್ ಅವರು ಇದ್ದಾರೆ. ಸೊ ಮಯೂರ್ ಪಟೇಲ್ ಅವರು ತುಂಬ ಆಲ್ಮೋಸ್ಟ್ ಒಂದು 7-8 years ಆದಮೇಲೆ ತಿರುಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ನೋಡೋಕ್ಕೆ ಬರ್ಬೋದು. ಆಮೇಲೆ ಸಿನಿಮಾಟೋಗ್ರಫಿ ಅಂತೂ ನೀವು ನೋಡ್ಬೋದು. ಸಕಲೇಶ್ಪುರ್ ಆಗಿರ್ಬೋದು, ಕೂರ್ಗ್ ಆಗಿರ್ಬೋದು, ತುಂಬ ಒಳ್ಳೊಳ್ಳೆ ದೊಡ್ಡ ಆರ್ಟಿಸ್ಟಿಕ್ ಫ್ರೇಮ್ಸ್ ಇಟ್ಟು ನಮ್ಮ ಕ್ಯಾಮ್ರಾಮನ್ಗಳು ತೆಗ್ದಿದ್ದಾರೆ, ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಡೈರೆಕ್ಷನ್ ನಮ್ಮ ಶ್ರೀಲೇಶ್ ನಾಯರ್ ಡೈರೆಕ್ಟ್ ಮಾಡಿದ್ದಾರೆ. ಸೊ ಅವರ ಫಸ್ಟ್ ಸಿನಿಮಾ ಇದು, ಅವರ ಸಾಕಷ್ಟು ಇಂಡಿಪೆಂಡೆಂಟ್ ಸಿನಿಮಾಗಳು ಮಾಡಿದೆ, ಬಟ್ ಫಸ್ಟ್ ಫೀಚರ್ ಸಿನಿಮಾ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತೂ ಜನಕ್ಕೆ ಸಿಕ್ಕೇ ಸಿಗುತ್ತೆ. ಒಂದಷ್ಟು ಆ್ಯಕ್ಷನ್ನು, ಒಂದಷ್ಟು ವಿಷಯಗಳು ಹೇಳಿದ್ದೀವಿ, ಆಮೇಲೆ ಒಂದಷ್ಟು ಹೊಸ ಸಿಚುವೇಶನ್ಗಳು ಡೈರೆಕ್ಟರ್ ಕ್ರಿಯೇಟ್ ಮಾಡಿದ್ದಾರೆ. ಸರ್, ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಇಡೀ ಮೂವಿನ ನಮ್ಮ ಕರ್ನಾಟಕದ ಸುತ್ತಮುತ್ತ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಎಲ್ಲ ಶೂಟ್ ಮಾಡಿದ್ದೀರಾ. ಸೊ ನಮ್ಮ ಜನಕ್ಕೆ ನಮ್ಮ ಕರ್ನಾಟಕ ಬ್ಯೂಟಿನ ವಿಟ್ನೆಸ್ ಮಾಡ್ಬೋದು. ಸೊ ಮೊದಲನೇ ಬಾರಿಗೆ ಮಾಸ್ ಮೂವಿ ಕೂಡ ಮಾಡಿದ್ದೀರಾ. ಹಾಗೆ ನಾನು ಟ್ರೇಲರ್ ಲಾಂಚ್ ಆದಾಗ ಕಾಮೆಂಟ್ ಸೆಕ್ಷನ್ ನೋಡ್ತಿದ್ದೆ ಸರ್ ಯೂಟ್ಯೂಬ್ ಅಲ್ಲಿ, ಎಲ್ಲರೂ ಎಷ್ಟು ಅದ್ಭುತವಾಗಿ ಕಾಮೆಂಟ್ಸ್ ಹಾಕಿದ್ದಾರೆ ಅಂತಂದ್ರೆ, ವಿನಯ್ ರಾಜ್ಕುಮಾರ್ ಸೆಟ್ಟಿಂಗ್ ಇಸ್ ಓನ್ ಫ್ಯಾನ್ ಬೇಸ್. ಈಗ ಲೈಕ್ ಮಾಸಲ್ಲಿ ನಿಮ್ಮನ್ನ ಯಾವತ್ತು ನೋಡಿರ್ಲಿಲ್ಲ ನಾವು, ಲೈಕ್ ಚಾಕ್ಲೇಟ್ ಬಾಯ್ ಅಥವಾ ಚಬ್ಬಿ ಚಬ್ಬಿ ತರ ನೋಡಿದ್ದುಂಟು. ಸೊ ಮಾಸ್ ಆಗಿ ಬರ್ತಿದ್ದಾರೆ, ಸೊ ಕಮೆಂಟ್ಸ್ ಆ ಥರ ಎಲ್ಲ ಇತ್ತು. ಸೊ ಅದರೆಲ್ಲ ನಿಮಗೆ ಮಾಸ್ ಆಗಿ ಬಂದಿದ್ದೀರಲ್ವಾ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ಅದು ನನಗೆ ಎಲ್ಲ ಥರ ಸಿನಿಮಾನು ಮಾಡೋಕ್ಕೆ ಇಷ್ಟ. ಸೊ ಆದರೆ ಅದಕ್ಕಾಗಿ ನಾನು ಒಂದಷ್ಟು ರಾಮ್ ಕಾಮ್ ಸಿನಿಮಾ ಮಾಡಿದೆ, ಒಂದಷ್ಟು ಫ್ಯಾಮಿಲಿ ಡ್ರಾಮಾ ಮಾಡಿದೆ.
ಸೊ ಅದೆಲ್ಲ ಮಾಡಾದ್ಮೇಲೆ ಈಗ ಆಕ್ಷನ್ ಮಿಕ್ಕಿತ್ತು. ಆಮೇಲೆ ಜನ ಕೂಡ ಯಾವಾಗಲೂ ತುಂಬ ಸಲ ನಮ್ಮ ಫ್ಯಾನ್ಸ್ ಕೂಡ ಇದೊಂದು ಆ್ಯಕ್ಷನ್ ಸಿನಿಮಾ ಮಾಡಿ ಮಾಡಿ ಅಂತ ತುಂಬ ಪುಷ್ ಮಾಡ್ತಿದ್ರು. ಅದೇ ಟೈಮಲ್ಲಿ ಇದೊಂದು ಕತೆ ಬಂತು. ಸೊ ಈ ಕತೆಯಲ್ಲಿ ಈ ಆ್ಯಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಕತೆ ಕೂಡ, ಅಷ್ಟೇ ಇಂಪಾರ್ಟೆಂಟ್ ಸಿಚುವೇಶನ್ಸ್ ಕೂಡ. ಅದರಿಂದ ಇದನ್ನ ಸೆಲೆಕ್ಟ್ ಮಾಡಿದ್ದು. ಅದನ್ನ ಆ್ಯಕ್ಚುಲಿ ಎಲ್ಲರೂ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ, ಎಲ್ಲರಿಗೂ ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಈಗ ನಮ್ಮ ಮನೇಲಿ ಕೂಡ ಇಲ್ಲ ಫ್ರೆಂಡ್ಸ್ ಕೂಡ ಇಲ್ಲ ಬೇರೆ ಆ್ಯಕ್ಟರ್ಸ್ ಕೂಡ ಎಲ್ಲರೂ ಏನು ಹೇಳಿದಾರೆ ಅಂದರೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಖುಷಿ ಆಗುತ್ತೆ ಪೆಪ್ಪೆ ಮಾಡಿದ್ರೆ. ಸರ್, ನಿಮಗೆ ಈ ಸ್ಕ್ರಿಪ್ಟ್ನ ನನಗೆ ಏನು ಚೂಸ್ ಆಗುತ್ತೆ, ನನಗೆ ಇದು ಒಪ್ಕೊಳ್ಳುತ್ತೆ ಅಂತ ಯಾವಾಗ ಅನಿಸ್ತು ಸರ್? ಅಥವಾ ನಿಮಗೆ ಓಕೆ ಈ ಸ್ಕ್ರಿಪ್ಟ್ ನನಗೆ ಕನೆಕ್ಟ್ ಆಗುತ್ತೆ ಅಂತ ಹೆಂಗೆ ಅನಿಸ್ತು ಸರ್? ಸೊ ಈಗ ಯೂಶ್ವಲ್ ಆಗಿ ಒಂದು ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಒಂದು 4-5 ಸೀನ್ ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಆಮೇಲೆ ಆ ಸೀನ್ನಲ್ಲಿ ಆ್ಯಕ್ಟ್ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ ಬೀಳುತ್ತೆ. ಸೊ ಆ ಥರ ಒಂದಷ್ಟು ಸೀನ್ಸ್ ಈ ಕತೆಯಲ್ಲಿ ನೋಡಿದೆ. ಆಮೇಲೆ ಆ ಸೀನ್ ಬರೀ ನಂದೊಬ್ಬಂದೇ ಅಲ್ಲ, ನಂದೊಂದಷ್ಟು ಸೀನ್ಗಳು, ಇಲ್ಲ ಹೀರೋಯಿನ್ಗಿರೋ ಒಂದಷ್ಟು ಸೀನ್ಗಳು, ಆಮೇಲೆ ಬೇರೆ ಕ್ಯಾರೆಕ್ಟರ್ಗೊಂದಷ್ಟು ಇರೋ ಸೀನ್ಗಳು, ಎಲ್ಲ ಸೀನ್ಗಳು ತುಂಬ ಕ್ಯಾಪ್ಟಿವೇಟಿಂಗ್ ಆಗಿತ್ತು. ಆಮೇಲೆ ಇನ್ನೊಂದೇನೆಂದರೆ ಆ ಥರ ಸಿಚುವೇಶನ್ ನಾನು ಯಾವುದೂ ಬೇರೆ ಸಿನಿಮಾದಲ್ಲಿ ನೋಡಿರಲಿಲ್ಲ. ತುಂಬ ಫ್ರೆಶ್ ಸೀನ್ಗಳು, ಜೊತೆಗೆ ವಿಷುವಲ್ಸ್ ಕೂಡ. ಈಗ ಮುಂಚೆ ಹೇಳ್ತಾ ಇದ್ದೆ ನಾನು ಹೆಂಗಂದರೆ, ಈಗ ಕೂರ್ಗಲ್ಲಿ ನಾರ್ಮಲಾಗಿ ನೀವು ಒಂದು ರೊಮ್ಯಾಂಟಿಕ್ ಮೂವಿ ನೋಡಿರ್ತೀರ, ಇಲ್ಲ ಒಂದಷ್ಟು ಸಾಂಗ್ಸ್ಗಳು ಶೂಟ್ ಮಾಡಿರ್ತಾರೆ, ನೇಚರ್ ಚೆನ್ನಾಗಿರುತ್ತೆ, ಅಷ್ಟು ಪ್ರಶಾಂತವಾಗಿರುತ್ತೆ, ಒಂದು ಪೀಸ್ಫುಲ್ ಜಾಗ. ಸೊ ಅಲ್ಲಿ ನಿಮಗೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ನೋಡಿದಾಗ ಆ ವಿಷುವಲ್ಸ್ ಒಂಥರ ಹೊಸದಾಗಿ ಕಾಣಿಸುತ್ತೆ. ಸೊ ಸರ್, ನಿಮ್ಮ ಮೂವಿಲಿ ಹೊಸ ಪ್ರತಿಭೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್, ಹೊಸ ಮುಖಗಳನ್ನ? ಅಂದರೆ ಈ ನಮ್ಮ ಮೂವಿಯಲ್ಲಿ ಮಾಡಿರೋರೆಲ್ಲ ತುಂಬ ಥಿಯೇಟರ್ ಆರ್ಟಿಸ್ಟ್ಗಳು. ಸೊ ಎಲ್ಲ ಆ್ಯಕ್ಟಿಂಗ್ ಅಂದರೆ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಸೊ ಥಿಯೇಟರ್ ಆರ್ಟಿಸ್ಟ್ಗಳು ಒಂದಷ್ಟು ಹೊಸ ಥಿಯೇಟರ್ ಆರ್ಟಿಸ್ಟ್ಗಳನ್ನ ನೋಡ್ಬೋದು. ಜೊತೆಗೆ ನಮ್ಮ ಆರ್ಟಿಸ್ಟ್ಗಳು ಯಾರಂದರೆ ಮಯೂರ್ ಪಟೇಲು, ಅರುಣ ಬಾಲರಾಜ್ ಅವರು, ಆಮೇಲೆ ಇನ್ನೊಬ್ಬರು ಕಾಜಲ್ ಕುಂಡರ್ ಅಂತ ನಮ್ಮ ಸಿನಿಮಾದ ಹೀರೋಯಿನು, ಆಮೇಲೆ ಮೇದಿನಿ ಅಂತ ಒಂದು ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಎರಡು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಕೂಡ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಈ ಸಿನಿಮಾ ಫೀಮೇಲ್ಸ್ಗೂ ಅಲ್ಲಿ ಅಂದರೆ ಹೆಂಗಸ್ಗಳಿಗೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಅವ್ರ ವಿಷಯನೂ ಕೂಡ ಸಾಕಷ್ಟು ಹೇಳಿದ್ದೀವಿ ಇದರಲ್ಲಿ. ಸೊ ಪೆಪ್ಪೆ ಅಂತ ನೇಮ್ ಹೆಂಗೆ ಬಂತು ಸರ್ ನಿಮ್ಮ ಮೂವಿಗೆ? ಪೆಪ್ಪೆ ಅಂತಾರೆ, ಅದೇ ಈ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ. ಸೊ ಅದರ ಅಡ್ಡೆಸ್ರು ಪೆಪ್ಪೆ. ಆಮೇಲೆ ಆಗಲೇ ಹೇಳ್ದಂಗೆ ಪೆಪ್ಪೆ ಬಂದ್ಬಿಟ್ಟು ಒಂದು ಫುಟ್ಬಾಲರ್ ಹೆಸರು. ಸೊ ಕೇರಳಲ್ಲಿ ಫುಟ್ಬಾಲ್ ತುಂಬ ಫೇಮಸ್ಸು. ಸೊ ಅಲ್ಲಿ ಪ್ರತಿಯೊಬ್ಬರು ಪೆಪ್ಪೆ ಅಂತ ಅವರ ಮಕ್ಕಳಿಗೆ ಪೆಟ್ ನೇಮ್ ಇಡ್ತಾರೆ. ಸೊ ನಮ್ಮ ಡೈರೆಕ್ಟರ್ ಶೀಲೇಶ್ ನಾಯರ್ ಇಲ್ಲೇ ಹುಟ್ಟು ಬೆಳೆದಿದ್ದು, ಬಟ್ ಅವರು ಲೀನೇಜ್ ಬಂದು ಕೇರಳದಿಂದ ಇದೆ. ಸೊ ಅವ್ರು ಅಲ್ಲಿಂದ ಇನ್ಸ್ಪೈರ್ ಆಗಿ ಹೆಸರನ್ನ ನಮ್ಮ ಸಿನಿಮಾಗಿಟ್ರು. ಸೊ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ದಾರೆ ಹೆಂಗಾರೆ ಪೆಪ್ಪೆನ. ಸೊ ಸರ್, ನೀವೀಗ ಇಷ್ಟು ಸಾಕಷ್ಟು ಮೂವೀಸ್ನ ಮಾಡಿದ್ರ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು, ಕಾಮಿಕಲ್ ಮೂವೀಸ್ ಆಗಿರ್ಬೋದು, ಮಾಸ್ ಮೂವಿ, ಪ್ರತಿಯೊಂದು ಮೂವೀಸ್ನು ನೀವು ಮಾಡ್ಕೊಂಡು ಬಂದಿದ್ದೀರ, ನಿಮಗೆ ಯಾವುದು ಲೈಕ್ ಓಕೆ ನನಗೆ ತುಂಬ ಕನೆಕ್ಟ್ ಆಗುತ್ತೆ ನನ್ನ ಕ್ಯಾರೆಕ್ಟರ್ಗೆ ಅಂತ ಅನಿಸುತ್ತೆ? ಲೈಕ್ ಮಾಸ್ ಲೈಕ್ ಹೇಳ್ತೇನೆ, ಎಲ್ಲದೂ ಕನೆಕ್ಟ್ ಆಗುತ್ತೆ ಫಾರ್ ಶೋರ್. ಸಮಥಿಂಗ್ ಯು ಲವ್ ಇದು ಓಕೆ ಫ್ಯಾಮಿಲಿ ಓರಿಯೆಂಟೆಡು ಇಲ್ಲ ಈ ಥರ. ಸೊ ನಿಮಗೆ ಯಾವುದು ತುಂಬ ಕನೆಕ್ಟ್ ಆಗುತ್ತೆ ಸರ್? ಕನೆಕ್ಟ್ ಅದೇ ಈಗ ಈಗ ಒಂದು ರಾಮ್ ಕಾಮ್ ಮಾಡಿದಾಗ ಅದು ಹೆಂಗಿರುತ್ತೆ ಅಂದರೆ, ಈಗ ರಾಮ್ ಕಾಮ್ ಮಾಡಿದಾಗ ಆ ಕ್ಯಾರೆಕ್ಟರ್ದು ಹೋಲ್ ಏನಂತಾರೆ ಮೈಂಡು ಒಂದು ಖುಷಿಯಾಗಿರುತ್ತೆ, ಒಂದು ಪಾಸಿಟಿವ್ ಫೀಲ್ ಇರುತ್ತೆ. ಸೊ ಅದನ್ನು ಮಾಡೋಕ್ಕೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ. ಈಗ ಪೆಪ್ಪೆ ಅಂತ ಒಂದು ಕ್ಯಾರೆಕ್ಟರ್ ತೊಗೊಂಡಾಗ ಅದೊಂದಷ್ಟು ತುಂಬ ಡೀಪ್ ರೂಟೆಡ್ ಕ್ಯಾರೆಕ್ಟರ್, ತುಂಬ ಚಿಂತೆಗಳಿರುತ್ತೆ. ಸೊ ಅದು ಮಾಡಬೇಕಂದ್ರೆ ನಮ್ಮ ಲೈಫಲ್ಲೂ ಒಂದಷ್ಟು ಆ ಥರ ಏನಂತಾರೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಈಚ್ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಡಿಫ್ರೆಂಟ್ ಏನಂದರೆ ಅನುಭವಗಳಾಗ್ತಿರುತ್ತೆ. ಆಮೇಲೆ ಒಂದೊಂದು ಕ್ಯಾರೆಕ್ಟರಿಂದ ನಮ್ಮ ಲೈಫಲ್ಲಿ ಸಾಕಷ್ಟು ನಾವು ಕಲಿತೀವಿ. ಸೊ ಎಲ್ಲ ಕ್ಯಾರೆಕ್ಟರ್ಸು ಅಷ್ಟು ಇಂಪಾರ್ಟೆಂಟ್, ಬಿಕಾಸ್ ಎಲ್ಲ ಕ್ಯಾರೆಕ್ಟರ್ಸಲ್ಲಿ ಏನಾದ್ರು ಒಂದು ಕಲ್ತಿರ್ತೀವಿ. ಸೊ ಅದನ್ನ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ, ಆ ಕ್ಯಾರೆಕ್ಟರ್ನ ಒಂದು ಸ್ಟಡಿ ಮಾಡಬೇಕಂದ್ರೆ ನಾವು ಒಂದಷ್ಟು ಅರಿವಾಗಿರುತ್ತೆ ನಮಗೆ. ಓಕೆ ಓಕೆ. ಸೊ ಹಂಗಂತಂದ್ರೆ ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ಕೂಡ ನೀವು ಜೀವಿಸಿದ್ದೀರಾ, ಏನೋ ಒಂದು ಹೊಸದ್ ಕಲ್ತಿದ್ದೀರಾ. ಸೊ ಸರ್ ಹೇಳ್ದಂಗೆ ಪ್ರತಿಯೊಂದು ಕ್ಯಾರೆಕ್ಟರು ಕೂಡ ನಮ್ಗೇನೋ ಒಂದು ಬದಲಾವಣೆ ತಂದುಕೊಡುತ್ತೆ. ಹೌದು ಸರ್. ನೆಕ್ಸ್ಟ್ ನಿಮ್ಮ ಯಾವ ಮೂವೀಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಪೇಪೆ ಆದ್ಮೇಲೆ, ಪೇಪೆ ರಿಲೀಸ್ ಆದ್ಮೇಲೆ? ಪೇಪೆ ರಿಲೀಸ್ ಆದ್ಮೇಲೆ ರಾಮಾಯಣ ಅಂತ ಈಗ ಶೂಟಿಂಗ್ ನಡೀತಾ ಇದೆ. ಸೊ ಇನ್ನೊಂದು ಇನ್ನೊಂದು 20 ಡೇಸ್ ಶೂಟ್ ಇದೆ. ಸೊ ಅದು ಮುಗಿಸ್ಮೇಲೆ ನೆಕ್ಸ್ಟ್ ರಾಮಾಯಣ, ಆಮೇಲೆ ಅಂದೊಂದಿತ್ತು ಕಾಲ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ರಿಲೀಸ್ಗೆ ರೆಡಿ ಇದೆ. ಸೊ ಎರಡು ಸಿನಿಮಾ ಇದೆ.
ಸೊ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಹಂಗಿದ್ರೆ ಬರ್ತಾ ಇದೆ. ಸೊ ಸರ್, ಈ ಮೂವಿ ಎಲ್ಲ ನೋಡಾದ್ಮೇಲೆ ನಿಮ್ಮ ಮನೆಯವರು ದೊಡ್ಡ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಸರ್? ಅದೇ, ಈ ಮೂವಿಗಳು ನೋಡ ಅವ್ರು ಯಾವತ್ತೂ ನನ್ನ ಈ ಥರ ಒಂದು ಕ್ಯಾರೆಕ್ಟರ್ ಅಲ್ಲಿ ನೋಡಿರಲಿಲ್ಲ, ಯಾರು ನೋಡಿಲ್ಲ. ಸೊ ಅವ್ರಿಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ, ಇದು ನನಗೆ ತುಂಬ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಈ ಥರದೊಂದಷ್ಟು ಜಾಸ್ತಿ ಕ್ಯಾರೆಕ್ಟರ್ಗಳು ಮಾಡೋಕ್ಕೆ ಹೇಳಿದ್ರು. ಸರ್, ನಾವು ಟ್ರೈಲರಲ್ಲಿ ನೋಡ್ಬೋದು ನಿಮ್ಮ ಬಾಡಿ ಫಿಟ್ನೆಸ್ ಆಗಿರ್ಬೋದು ಎಲ್ಲ ತುಂಬ ಹೈಲೈಟಿಂಗ್ ಆಗಿ ಕಾಣಿಸ್ತಿದೆ. ಸೊ ಫಿಟ್ನೆಸ್ ಬಗ್ಗೆ ಏನಾದರೂ ಹೇಳೋದಿದ್ರೆ ಸರ್? ಫಿಟ್ನೆಸ್ ಅಂದರೆ ಅದು ಎಲ್ಲರೂ ಮಾಡಲೇಬೇಕು. ಅಂದರೆ ಒಂದು ಅಟ್ಲೀಸ್ಟ್ ಬೇಸಿಕ್, ಅಂದರೆ ಬೇಸಿಕ್ 1 ಅವರ್ ವಾಕ್ ಇರ್ಬೋದು, ಒಂದಷ್ಟು ಸ್ಟ್ರೆಚಿಂಗ್ ಇರ್ಬೋದು. ನೀವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಫಿಟ್ನೆಸ್ಗೆ? ಅದೇ ಡೈಲಿ ನನ್ನ ಡೈಲಿ ಲೈಫಲ್ಲಿ ಅಟ್ಲೀಸ್ಟ್ 1 ಅವರ್ ಅಂತೂ ಕೊಟ್ಟೆ ಕೊಡ್ತೀನಿ ಫಿಟ್ನೆಸ್ಗೆ. ಈಗ ಒಂದು ಸಿನಿಮಾ ಇದೆ, ಆ ಸಿನಿಮಾಗೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂದ ಅವಾಗ ಒಂದು ಸ್ವಲ್ಪ ಜಾಸ್ತಿ ತಯಾರಿ ಮಾಡ್ತೀನಿ. ಇಲ್ಲಾಂದರೆ ಒಂದು ಬೇಸಿಕ್ 1.5 ಅವರ್ ಎವ್ರಿ ಡೇ ಒಂದು ಎಕ್ಸಸೈಸಿಂಗ್ ಆಗಿರ್ಬೋದು, ಸ್ಟ್ರೆಚಿಂಗ್ ಆಗಿರ್ಬೋದು, ಇಲ್ಲ ಯೋಗ ಆಗಿರ್ಬೋದು. ನನಗೆ ಒಂದಿನೇ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಒಂದಿನ ಯೋಗ ಮಾಡಿದ್ರೆ, ಒಂದಿನ ಸ್ಟ್ರೆಚಸ್ ಮಾಡಿದ್ರೆ, ವೇಟ್ಸ್ ಮಾಡ್ತೀನಿ, ಒಂದಿನ ಏನೋ ಬಾಕ್ಸಿಂಗ್ ಮಾಡ್ತೀನಿ. ಸೊ ಆ ಥರ ಚೇಂಜ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಓಕೆ ಸರ್, ನೀವೇನಾದರೂ ಯುತ್ತಿಗೆ ಏನಾದರೂ ಮೆಸೇಜ್ ಕನ್ವೇ ಮಾಡೋದಿದ್ರೆ? ಸದ್ಯಕ್ಕೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಮೊದಲನೇ ವಿಷಯ, ಯಾವುದೇ ಕನ್ನಡ ಫಿಲಮ್ ಆಗಿರ್ಬೋದು ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಯಾಕಂತಂದ್ರೆ ಅವರಿಂದನೂ ಕೂಡ ಸಾಕಷ್ಟು ಶ್ರಮ ಇರುತ್ತೆ, ಅವ್ರು ಇಷ್ಟೊಂದು ಎಫರ್ಟ್ಸ್ ಹಾಕಿರ್ತಾರೆ, ನಿದ್ದೆಗಿಟ್ಟು ಕೆಲಸ ಮಾಡಿರ್ತಾರೆ. ನಾವು ಆರಾಮಾಗಿ ಮೊಬೈಲಲ್ಲಿ ಕುತ್ಕೊಂಡು ನೋಡ್ಬಿಡ್ತೀವಿ, ನಮಗದು 2 ಗಂಟೆ ಮೂವಿ ಆಗಿರ್ಬೋದು, ಬಟ್ ಅವ್ರಗಳಿಗೆ ಅದು 2 ವರ್ಷದ ಏನು ಶ್ರಮ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಟಾಪ್ ಪೈರಸಿ, ನಮ್ಮ ಕನ್ನಡ ಸಿನಿಮಾನ ನಾವೇ ಬೆಳೆಸ್ಬೇಕು. ಯಾವುದಾದ್ರು ಹಿಂದಿ ಬೇಡ ಅಲ್ವಾ ಇದು? ಓಕೆ ಸರ್, ನಮ್ಮ ಕನ್ನಡ ಸಿನಿಮಾನ ನಾವೇ ಬೆಳೆಸ್ಬೇಕು, ಅದಕ್ಕೋಸ್ಕರ ಕನ್ನಡ ಮೂವೀಸ್ನ ಥಿಯೇಟರ್ಲೇ ಹೋಗಿ ಮಿಸ್ ಮಾಡಬೇಡಿ. ಸೊ ಈಗ ಸದ್ಯದಲ್ಲೇ ಪೆಪ್ಪೆ ಮೂವಿ ರಿಲೀಸ್ ಆಗ್ತಿದೆ, August 30th ನೀವು ಕೂಡ ಥಿಯೇಟರ್ಗೆ ಬನ್ನಿ. ಹಾಗೆ ಸರ್ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹಾಸನ್ಗೆ ಸರ್ಪ್ರೈಸ್ ಥಿಯೇಟರ್ ವಿಸಿಟ್ ಇದೆ ಅಂತ. ಸೊ ಸರ್ ಡೋಂಟ್ ಮಿಸ್ ಇಟ್ ಔಟ್, ಬರಲೇಬೇಕು ನಮ್ಮ ಹಾಸನ್ಗೆ. ಸೊ ಮಿಸ್ ಮಾಡ್ದಲ್ಲಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.